ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸರ್ಪ್ರೈಸ್ ಸರ್ಪ್ರೈಸ್! ಓಡಿ ಹೋದ ಹುಡುಗಿ ಮತ್ತೆ ಮರಳಿದಳು ಮನೆಗೆ. ಅಂಜಲಿ, ನಮ್ಮನೆ ಅಡ್ಗೆ ಹೇಗನ್ನಿಸ್ತು? ಚೆನ್ನಾಗಿದ್ಯಾ? ಚಿಕ್ಕಿ ಸಾಧನಾ, ಆಮೇಲೆ ಹಂಗೆ ಅವನ್ ಮೊನ್ನೆ ಒಬ್ಬ ಅನಾಥ ಬಂದಿದ್ನಲ್ಲ, ಅವನ್ ಜೊತೆ ಅವನ್ ತಂಗಿನೂ ಬಂದಿದ್ಲಲ್ಲ, ಅದೇ ಭಿಕ್ಷಕರು ಕೆಲ್ಸ ಇಲ್ಲ ಕೆಲ್ಸ ಕೊಡಿ ಅಂತ. ಮಿಕ್ಕಿದ್ರೆ ಇದನ್ನ ಅವ್ರಿಗ್ ಕೊಟ್ಬಿಡು, ಊಟ ವೇಸ್ಟ್ ಆಗೋದ್ ಬೇಡ. ನೀ ಏನ್ ಅಣ್ಣನ್ ಮುಖ ನೋಡ್ತಾ ಹಾಗೆ ಕೂತ್ಬಿಟ್ಟೆ? ಊಟ ಮಾಡು, ಅವ್ನ ಮುಖ ನೋಡ್ತಾ ಇದ್ರೆ ಹೊಟ್ಟೆ ತುಂಬಲ್ಲ. ಸಾಧನ ಬಡ್ಸು. ಪಾಪಚ್ಚಿ, ಪಾಪಚ್ಚಿ, ಏನಿದೆಲ್ಲ? ಅಣ್ಣ, ನಾನಂತೂ ಈ ಮನೇಲಿ ಇರೋದಕ್ಕಾಗಲ್ಲ ಅಣ್ಣ, ಬಾ ಇಲ್ಲಿಂದ ಹೋಗೋಣ. ಬರಕ್ಕಾಗಲ್ಲ ಪಾಪಚ್ಚಿ. ಇಷ್ಟೆಲ್ಲ ಹೇಳಿಸ್ಕೊಂಡ್ರು ಇಲ್ಲೇ ಇರ್ತೀಯ? ರಾಮ್ಗೋಸ್ಕರ ಇರ್ತೀನಿ. ಅಣ್ಣ, ನೀನು ಮನೆಯಿಂದ ಆಚೆ ಬಂದ್ರೆ ಮಾತ್ರ ನಾನು ನಿನಗೆ ತಂಗಿಯಾಗಿರ್ತೀನಿ, ಇಲ್ಲ ಅಂದ್ರೆ ನಿನಗೊಬ್ಳು ತಂಗಿ ಇದ್ದಾಳೆ ಅನ್ನೋದನ್ನೇ ಮರ್ತ್ಬಿಡು. ಪಾಪಚ್ಚಿ, ರಾಮ್ ಮತ್ತೆ ಸೂರಿ ನನಗೆ ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಹಾಗಾದ್ರೆ ಬರಲ್ವಾ? ಸರಿ, ನಂಗೆ ಸ್ಕಾಲರ್ಶಿಪ್ ಸಿಕ್ಕಿದೆ, ನಾನು ಅದರಲ್ಲೇ ಓದ್ಕೋತೀನಿ. ಪಾಪಚ್ಚಿ, ಪಾಪಚ್ಚಿ, ಬಾ ಅಂಜಲಿ, ಬಾ ಅಶೋಕ್, ಮನಿ ಒಳಗೆ. ಅಂಜಲಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಿ. ಇಲ್ಲೇ ಒಳ್ಳೆ ಕಾಲೇಜಲ್ಲಿ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಓದಿಸ್ತೀವಿ ಅಂತಂದ್ರೆ ಫ್ರೀ ಎಜುಕೇಷನ್ ಜಾಸ್ತಿ ಆಯ್ತಲ್ಲ ನಿನ್ಗೆ ಚಿಕ್ಕಿ. ಅದು ಅದು ಇವಳಿಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ಅಂತ ಗೊತ್ತಾದ ಕೂಡಲೇ ನಾನೇ ಕಳಿಸಿದ್ದಲ್ವಾ ಓದಕ್ಕೆ. ಹ್ಮ್, ಫ್ರೀ ಎಜುಕೇಷನ್ಗಿಂತ ಇವಳ ಬುದ್ಧಿವಂತಿಕೆಗೆ ತೂಕ ಜಾಸ್ತಿ, ನಂಗೆ ಅರ್ಥ ಆಗುತ್ತೆ. ಎನಿವೇ, ನೀನು ಯಾವತ್ತು ಬಂದ್ರೂ ಈ ಮನೆಯಲ್ಲಿ ನಿನಗೆ ಜಾಗ ಇರುತ್ತೆ. ಮಾವಯ್ಯ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ತಾತ, ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಹುಷಾರ, ಒಳ್ಳೆ ಗುಂಡ್ಕಲ್ ಇದ್ದಾಗಿದ್ದೀನಮ್ಮ. ನೀನೇನಮ್ಮ, ಐ ಥಿಂಕ್ 2 ವರ್ಷ ಆಯ್ತು ಅಂತ ಕಾಣಿಸ್ತಿದ್ದೆ ಈ ಕಡೆ ಬಂದ್ ನೀನು. ಚೆನ್ನಾಗಿದ್ಯಾ? ಆಮೇಲೆ ಓದೆಲ್ಲ ಮುಗಿತಾ? ಹೌದು ತಾತ, ಕೆಲ್ಸನೂ ಸಿಕ್ಕಿದೆ, ನಿಮ್ಮ ಆಶೀರ್ವಾದ ತಗೊಂಡ್ ಹೋಗೋಣ ಅಂತ ಬಂದೆ. ಕಂಗ್ರಾಚ್ಯುಲೇಷನ್ಸ್ ಅಂಜಲಿ ಪುಟಾಣಿ. ನೀನು ಬಹಳ ಬುದ್ಧಿವಂತ, ಸೂಪರ್. ಲೇ ತಮ್ಮ, ಈ ಚೋಟಿ ಚಂಪು ಮೊದ್ಲಿಂದ ಹಾಗೆ ಅಲ್ವೇನು, ಓದೋದ್ರಲ್ಲಿ ಸಿಕ್ಕಾಪಟ್ಟೆ ಚುರುಕಿಳು. ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಇಷ್ಟಪಟ್ಟಿರೋ ಕೆಲಸ ನಂಗೆ ಸಿಕ್ಕಿದೆ. ನಿಮ್ಮೆಲ್ಲರ ಸಪೋರ್ಟ್ನ ನಾನು ಯಾವತ್ತೂ ಮರೆಯಲ್ಲ. ಸಪೋರ್ಟ್ಗೇನು, ಯಾವತ್ತಿದ್ರು ನಮ್ಮ ಸಪೋರ್ಟ್ ನಿಮ್ಗಳಿಗೇನೆ. ಅಲ್ಲ, ನಿಮ್ಮಿಬ್ರಿಗಲ್ದೆ ಪ್ರೀತಿ ವಿಶ್ವಾಸನ ಬೇರೆ ಯಾರಿಗೆ ತೋರಿಸೋದು ಹೇಳು. ಏ ಚೋಟಿ ಚಾಮ್, ಹೇಗಿದ್ರು ಈಗ ನೀನು ಡಾಕ್ಟರ್ ಅಲ್ವಾ? ಆಟದಲ್ಲಿ ನನಗೇನಾದ್ರು ಇಂಜುರಿ ಆದ್ರೆ ನಿನ್ನ ಹತ್ರನೇ ಬರ್ತೀನಿ, ನೀನೇ ಟ್ರೀಟ್ ಮಾಡ್ಬೇಕಮ್ಮ. ಅಣ್ಣ, ಅವಳು ಆಯುರ್ವೇದಿಕ್ ಡಾಕ್ಟ್ರು. ಏ ಪುಟಾಣಿ, ಒಂದು ಕೆಲಸ ಮಾಡು, ಇನ್ಮೇಲೆ ನೀನು ಈ ಮನೇಲೇ ಇದ್ಬಿಡು. ಚಿಕ್ಕಪ್ಪ, ನಂಗೆ ಕೆಲಸ ಸಿಕ್ಕಿದೆ ಅಂತ ಹೇಳದ್ನಲ್ಲ, ಅಲ್ಲೇ ಪಕ್ಕದಲ್ಲಿ ಉಳ್ಕೊಳ್ಳೋದಕ್ಕೆ PG ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಏನು PG?
ನಾವಿರುವಾಗ ಅದೇಂಗಮ್ಮ ಪಿ ಜಿ ತಾತ? ಅದು ಅದು ಇದು ಏನು ಇಲ್ಲ, ಇಲ್ಲಿ ಬಂದಿದ್ಯಾ ಅಂದ್ಮೇಲೆ ನೀನ್ ನಮ್ ಜೊತೆನೆ ಇರ್ಬೇಕು ಅಷ್ಟೇ. ನಿನ್ಗೆ ಇಲ್ಲಿರೋದಕ್ ಕಷ್ಟ ಆದ್ರೆ ನೀನ್ ಅಶೋಕನ್ ಮನೇಲಿ ಇರ್ಬೇಕು, ಆದ್ರೆ ಅವನಿಗಿರೋ ಮನೆ ಅಲ್ಲ ಬೇರೆ ಮನೆ. ನೀ ಮಾತಾಡಕಣ ತಾತ, ಈ ದೊಡ್ಡ ಮನುಷ್ಯ ನನ್ ಕೊಟ್ಟಿರೋ ಮನೆನ ಬೇಡ ಅಂತ ಹೇಳಿದಾನೆ. ಅದು ನಿಂಗ್ ಕೊಟ್ಟಿರೋದಲ್ಲ, ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ನ ಸಿಇಒಗೆ ಕೊಟ್ಟಿರೋ ಮನೆ. ನೀನು ಮತ್ತೆ ಅಂಜಲಿ ಅದೇ ಮನೇಲಿ ಇರ್ಬೇಕು ಅಂತ ಹೇಳ್ಬಿಡಿ ತಾತ. ಯಾಕೋ ಏನಾಯ್ತು ನಿನಗೆ? ಇನ್ಮೇಲೆ ನಿನ್ ಮನೆಯಲ್ಲಿ ಒಂದು ಹೆಣ್ಣುಮಗು ಇರುತ್ತೆ, ಜವಾಬ್ದಾರಿ ಜಾಸ್ತಿ ನಿನಗೆ. ನಾವು ಕಂಪ್ನಿಯಿಂದ ಕೊಡ್ತಾ ಇದ್ದೀವಲ್ಲ ಮನೇಲಿ, ಅಲ್ಲಿ ಇರ್ಬೇಕಷ್ಟೇ ನೀನು. ದಿಸ್ ಇಸ್ ಮೈ ಆರ್ಡರ್. ಅಂಜಲಿ ನನಗಂತೂ ತುಂಬಾ ಖುಷಿಯಾಗಿದೆ. ನಾ ಭಾರ್ಗವಿ ಇವತ್ತು ಹಬ್ಬದ ಅಡುಗೆ ಮಾಡ್ಬಿಡಮ್ಮ. ಇನ್ನು ಓದೋದಿದ್ಯಾ? ಏ ತಮ್ಮ, ಹೊಸ ಪ್ಲೇಯರ್ ಎಂಟ್ರಿಗೆ ಇವತ್ತು ಸಾಕಾಗಿ ಬ್ಯಾಟಿಂಗ್ ಆಡ್ಬಿಡಣ. ಭಾರ್ಗೋ ಜಬರ್ದಸ್ತ್ ಪಿಚ್ ರೆಡಿ ಮಾಡು, ಬ್ಯಾಟಿಂಗ್ ಆಡ್ತೀವಿ. ಯಾವುದು ಬದಲಾಗಿಲ್ಲ ಇಲ್ಲಿ, ಆಗ ಹೇಗಿತ್ತು ಈಗ್ಲೂ ಹಾಗೆ ಇದೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ? ಮನೇನೆ ಬದಲಾಗಿದೆ. ಮನೆ ಬದಲಾಗಿರ್ಬೋದು, ತಾತನ್ ಪ್ರೀತಿ, ಮನೆಯವ್ರ ಕಾಳಜಿ, ಭಾರ್ಗವಿ ಚಿ ಅವ್ರು ಓಡೋದೋಳು ವಾಪಸ್ ಬಂದ್ಲು ಅಂದಾಗ ನೀನ್ಯಾಕೆ ನೀನೆ ನನ್ನ ಕಳ್ಸಿದ್ದು ಅಂತ ಸುಳ್ಳು ಹೇಳ್ದೆ. ಯಾರಿಗೂ ಹೇಳ್ದೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಹೋಗಿದ್ ನಿಜ ತಾನೆ? ಅವ್ರ ಭಾಷೆಯಲ್ಲಿ ಅದು ಓಡೋದೋಳು ಅಂತ ಇರಬಹುದು. ನೀನ್ ನನ್ ತಂಗಿ ಪಾಪಚ್ಚಿ, ನಿನ್ ಬಗ್ಗೆ ಯಾರೇ ಹಗುರವಾಗಿ ಮಾತಾಡಿದ್ರು ನನ್ ಕೈ ಸಹಿಸ್ಕೊಳಕಾಗಲ್ಲ. ಸಹಿಸ್ಕೊಳ್ಳೋದಕ್ಕಾಗಲ್ವಾ? ನಿಂಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅವಮಾನ ಆಗ್ತಿದ್ರು, ಏನು ಮಾತಾಡದೆ ಸುಮ್ಮನೆ ಇದೆಯಲ್ಲೋ. ಮತ್ತದೇ ಡಿಸ್ಕಷನ್ ಬೇಡ ಪಾಪಚ್ಚಿ, ನಿನಗೆ ಗೊತ್ತು ತಾನೆ ನಾನು ಯಾರಿಗೋಸ್ಕರ ಇಲ್ಲಿದ್ದೀನಿ ಅಂತ. ಶ್ರೀರಾಮಣ್ಣ ನಿನಗೆ ಹೇಗೆ ಫ್ರೆಂಡು, ನನಗೂ ಹಾಗೆ ಅಣ್ಣ. ನಾನಿವತ್ತು ಈ ಮನೆಗೆ ಬಂದಿದ್ದೀನಿ ಅಂದ್ರೆ ಅದು ಅವನಿಗೋಸ್ಕರ ಮಾತ್ರ. ಆದ್ರೆ ಈ ಚುಚ್ಚು ಮಾತು ಅವಮಾನ ಎಲ್ಲ ನೀನ್ ಅನ್ಭವಿಸೋ ಹಾಗೆ ನನ್ಗೆ ಅನ್ಭವಿಸೋಕ್ಕಾಗಲ್ಲ ಅಣ್ಣ. ಓಹೋ ಹೋ ಹೋ, ಅಣ್ಣ ತಂಗಿರದ ಇಬ್ಬರದು ಕಾಂಪ್ರಮೈಸ್ ಎಲ್ಲ ಮುಗೀತಾ? ಅದಲ್ಲ ಬಿಡು, ನೋಡಂಜು ನೀನ್ ಪಿ ಜಿಲಿ ಇರ್ಬೇಕು ಅಂತಲ್ಲ ಅನ್ಕೊಂಡಿರ್ಬೋದು, ಆದ್ರೆ ಅದು ಯಾವ್ದಕ್ಕೂ ಪರ್ಮಿಷನ್ ಇಲ್ಲ. ಒಂದೋ ನೀನ್ ಈ ಮನೇಲಿ ಇರ್ಬೇಕು, ಇಲ್ಲ ಅಂದ್ರೆ ಕಂಪನಿ ಕೊಟ್ಟಿರೋ ಮನೇಲಿ ಅಶೋಕನ್ ಜೊತೆ ಇರ್ಬೇಕು. ನೀನ್ ಎಲ್ಲಿರ್ತೀಯ ಅಂತ ನೀನ್ ಡಿಸೈಡ್ ಮಾಡು. ನಿನ್ ಮನ್ಸಲ್ಲೇ ನನ್ಗೂ ಅಣ್ಣಂಗೂ ಎಷ್ಟು ದೊಡ್ಡ ಜಾಗ ಇರುವಾಗ ನಿನ್ ಮನೆ ಕೊಡೋದೆಲ್ಲ ಬೇಕಾ? ನನ್ಗೆ ನಿನ್ ವಿಶ್ವಾಸನೇ ಸಾಕು ಅಣ್ಣ, ಬೇರೇನು ಬೇಡ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.